ಡಿಎಸ್ಪಿ ಪವರ್ ಪಾನ್ ಮಸಾಲ, ಪವರ್ಫುಲ್ ಜನರಿಗೆ. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜಿವಿ ಟಿವಿಗೆ ಸ್ವಾಗತ, ನಾನು ಹೊಸದುರ್ಗ ರಾಘು. ಎಲ್ರಿಗೂ ನಮಸ್ಕಾರ. ನಾನು 12ನೇ ವಾರ್ಡಿನ ಪುರಸಭಾ ಸದಸ್ಯೆ, ಬಿ ಜೆ ಪಿ ಪಕ್ಷದಿಂದ ಗೆದ್ದಿದ್ದೀನಿ. ಈ ದಿನ ನಾವು ಬಿ ಜೆ ಪಿ ಅಭ್ಯರ್ಥಿ ಲಿಂಗಮೂರ್ತಿ ಅವರಿದ್ದಾರೆ, ಅವರ ಪರವಾಗಿ ನಮ್ಮ 12ನೇ ವಾರ್ಡಿನಲ್ಲೆಲ್ಲ ಪೂರ್ತಿ ನಾವು ಕ್ಯಾನ್ವಾಸ್ನ ಮಾಡ್ತಾಯಿದ್ದೀವಿ. ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಈ ಬಾರಿ ಬಿ ಜೆ ಪಿಗೆ ಓಟ್ ಹಾಕಿ ಅಂತ ಹೇಳ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ನಮ್ಮ ಅಭಿವೃದ್ಧಿ ಕಾರ್ಯಗಳನ್ನು ಎಲ್ಲ ಜನಗಳಿಗೆ ತಿಳಿಸ್ತಾ ಇದ್ದೀವಿ. ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಬಿಜೆಪಿ ನಮ್ಮ ಈ ಸಲ ನಮ್ಮ ಬಿಜೆಪಿನೇ ಗೆಲ್ಲೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಾರ್ಡ್ ನಂಬರ್ 12 ಎರಡನೇ ಮುಖ್ಯ ರಸ್ತೆ ಹಾಗೂ ಮೂರನೇ ಮುಖ್ಯ ರಸ್ತೆ ಹಾಗೂ ಮೊದಲನೇ ಮುಖ್ಯ ರಸ್ತೆಯಲ್ಲಿ ಇವತ್ತು ಪ್ರಚಾರವನ್ನು ಭಾರತೀಯ ಜನತಾ ಪಾರ್ಟಿಯಿಂದ ಕೈಗೊಂಡಿದ್ದು, ಡಬಲ್ ಇಂಜಿನ್ ಸರ್ಕಾರ ಈ 5 ವರ್ಷಗಳಲ್ಲಿ ಯೋಜನೆಗಳ ಮಹಾಪೂರವನ್ನೇ ಹರಿಸಿದಂಥ ಸರ್ಕಾರ. ಈ ಸರ್ಕಾರಕ್ಕೆ ತಮ್ಮ ಬೆಂಬಲ ಇರಲಿ, ಬಿಜೆಪಿಯ ಭರವಸೆ, ಬಿಜೆಪಿಯನ್ನು ಬೆಂಬಲಿಸಿ ಬಿಜೆಪಿಗೆ ಮತ ಹಾಕಿ. ಈ ದಿನ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ, ಎಸ್ ಲಿಂಗಮೂರ್ತಿ ಅವರ ಪರವಾಗಿ 12ನೇ ವಾರ್ಡಿನಲ್ಲಿ ಪ್ರಚಾರವನ್ನು ನಡೆಸ್ತಾ ಇದ್ದೇವೆ. ತುಂಬ ಅತ್ಯದ್ಭುತವಾದಂತಹ ಒಂದು ರೆಸ್ಪಾನ್ಸ್ ಇದೆ ಎಲ್ಲ ಜನಗಳಿಂದ. ಕಾರಣ ಏನಂದರೆ, ಬಿ ಜೆ ಪಿಯಿಂದ ನಡೆದಿರುವಂಥ ಕಾರ್ಯ ಸಾಧನೆಗಳು, ಇದುವರೆಗೂ ನಡೆದಿರುವಂಥ ಒಂದು ಸಾಧನೆಗಳು ಎಲ್ಲರ ಜನರ ಮನ ಸೆಳೆದಿದೆ ಅದು ಹೇಳ್ಬೋದು. ಮತ್ತು ಬಿ ಜೆ ಪಿ ಪಕ್ಷಕ್ಕೆ ಎಸ್ ಲಿಂಗಮೂರ್ತಿಯವರು ಅಭ್ಯರ್ಥಿಯಾಗಿರ್ತಾರೆ. ಅವರು ತಮಗೆ ದೊರೆತಿರುವಂತಹ ಒಂದು ಸಣ್ಣ ಅವಕಾಶದಲ್ಲಿ, ನಿಗಮ ಮಂಡಳಿ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಆಸ್ಪತ್ರೆಗೆ, ಗೌರ್ಮೆಂಟ್ ಆಸ್ಪತ್ರೆಗೆ 50 ಲಕ್ಷ ಅನುದಾನ ಹಾಕಿ ಆಕ್ಸಿಜನ್ ಪ್ಲ್ಯಾಂಟನ್ನು ಅಳವಡಿಸಲು ಸಹಕಾರಿಯಾಗಿರ್ತಾರೆ. ಕೋವಿಡ್ ಸಂದರ್ಭದಲ್ಲಿ ತುಂಬ ಅವರು ಜನಗಳಿಗೆ ಔಷಧಿಗಳಾಗಲಿ, ಫುಡ್ ಕಿಟ್ಟನ್ನಾಗಲಿ ಇವೆಲ್ಲ ವಿತರಿಸಿ ಅವರು ಹೆಸರನ್ನು ತಗೊಂಡಿರ್ತಾರೆ, ಎಲ್ಲರ ಜನಮನ ಗೆದ್ದಿರ್ತಾರೆ. ಅಂಥವರು ಅಭ್ಯರ್ಥಿಯಾಗಿರೋದು ನಿಜವಾಗ್ಲೂ ನಮ್ಮೆಲ್ಲರ ಭಾಗ್ಯ. ಹಾಗಾಗಿ ಎಲ್ಲರೂ ಲಿಂಗಮೂರ್ತಿ ಅವರಿಗೆ ಬೆಂಬಲಿಸಿ ಬಿಜೆಪಿಯನ್ನು ಈ ಸರಿ ಗೆಲ್ಲಿಸೋಣ. ಎಲ್ಲ ಬಹುಮತದಿಂದ ಇದರಲ್ಲಿ ರಾಜ್ಯದಲ್ಲಿ ಒಂದು ಒಳ್ಳೆ ಸ್ಥಾನಮಾನ ದೊರಕಿಸಿ ಒಳ್ಳೆ ಸರ್ಕಾರ ಆಡಳಿತಕ್ಕೆ ಬರೋ ಹಾಗೆ ನಾವೆಲ್ಲರೂ ಕಾರಣರಾಗೋಣ ಅಂತ ಕೇಳ್ತಾ. ಜಿವಿಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.